ಕೋಟೆ ತಾಲೂಕಿನ ಹ್ಯಾಂಡ್ ಪೋಸ್ಟ್ ಮಾನಂದವಾಡಿ ರಸ್ತೆಯ ಅಂತರಸಂತೆ ಹತ್ತಿರ ಸಾಗಿಸುತ್ತಿದ್ದ ಮೂರು ಹಸುಗಳನ್ನು ಪೊಲೀಸರು ರಕ್ಷಿಸಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ವೃತ್ತ ನಿರೀಕ್ಷಕ ಶಬೀರ್ ಹುಸೇನ್ ಆದೇಶದಂತೆ ಕಾರ್ಯಾಚರಣೆ ನಡೆಸಿದ ಸಿಬ್ಬಂದಿ ಹಸುಗಳು ತುಂಬಿದ್ದ ಆಟೋ ಮತ್ತು ಮೂರು ಹಸುಗಳನ್ನು ವಶಕ್ಕೆ ಪಡೆದಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನದಲ್ಲಿರಿಸಲಾಗಿದೆ ಕಾರ್ಯಾಚರಣೆಯಲ್ಲಿ ಉಪನಿರೀಕ್ಷಕ ರಸೋಲ್ ಸಿಬ್ಬಂದಿ ಮಹದೇವಸ್ವಾಮಿ ಗಿರೀಶ್ ಪಾಲ್ಗೊಂಡಿದ್ದರು ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದ ನಂಜುಡಸ್ವಾಮಿ ಎಂಬುವರ ಜಮೀನಿನಲ್ಲಿ ಬೆಳೆದಿದ್ದ ಬಾಳೆ ಬೆಳೆಯನ್ನು ಕಿಡಿಗಿಡಿಗಳು ನಾಶಪಡಿಸಿದ್ದಾರೆ ಮೂವತ್ತಾರು ಗುಂಟೆ ಜಮೀನಿನಲ್ಲಿ ಬೆಳೆದಿದ್ದ ಕಟಾವಿಗೆ ಬಂದಿದ್ದ ಮೂವತ್ತಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ರಾತ್ರೋರಾತ್ರಿ ದುಷ್ಕರ್ಮಿಗಳು ಕೊಚ್ಚಿ ಹಾಕಿದ್ದಾರೆ ಈ ಕುರಿತು ಸಂತೆಮರಹಳ್ಳಿ ಪೊಲೀಸರಿಗೆ ರೈತ ನಂಜುಂಡಸ್ವಾಮಿ ದೂರು ನೀಡಿದ್ದಾರೆ ಬಾಲಕಂಬ ತರದು ನಾಶಪಡಿಸಿದ್ದಾರೆ ಸೂಕ್ತ நான் போலீஸ் ஸ்டேஷன் கம்ப்ளைண்ட் கொடுத்தீங்க ಮರದಲ್ಲಿ ಗೂಡು ಕಟ್ಟಿಕೊಂಡಿದ್ದ ಕಾರ್ಮೊರೆಂಟ್ ಹಾಗೂ ಇಗ್ರೆಟ್ ಜಾತಿಯ ಪಕ್ಷಿಗಳನ್ನು ಕೊಂದಿದ್ದ ವ್ಯಕ್ತಿಯನ್ನ ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ ನಂಚರಗೂಡು ತಾಲೂಕಿನ ಸಿಂಧುವಳ್ಳಿ ಗ್ರಾಮದ ಬಳಿ ಈ ಘಟನೆ ನಡೆದಿದ್ದು ರವಿ ಎಂಬಾತ ಬಂಧಿತ ಆರೋಪಿಯಾಗಿದ್ದಾನೆ ಮರದಲ್ಲಿ ಗೂಡು ಕಟ್ಟಿದ್ದ ಕಾರ್ಮೊರೆಂಟ್ ಮತ್ತು ಇಗ್ರೆಟ್ ಪಕ್ಷಿಗಳನ್ನ ಈತ ಸಾಯಿಸಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗಿದೆ ಇಪ್ಪತ್ನಾಲ್ಕು ಮರಿಗಳನ್ನು ಸಾಯಿಸಿ ಏಳು ಮರಿಗಳನ್ನು ಗಾಯಗೊಳಿಸಿದ್ದ ಸದ್ಯ ಆ ಮರಿಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಆರ್ಎಫ್ಒ ಸುರೇಂದ್ರ ಡಿಆರ್ಎಫ್ಒ ಮೋಹನ್ ಕುಮಾರ್ ದೂರನ್ನು ದಾಖಲಿಸಿದ್ದಾರೆ ಲಿಂಗಸುಗುರು ತಾಲೂಕಿನ ಆನೆಹೊಸೂರು ಗ್ರಾಮದಲ್ಲಿ ದೇವರಾಜ ಅರಸ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಸಿಗಳ ನಾಟಿ ಮಾಡಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಲಿಂಗಸುಗುರು ತಾಲೂಕಿನ ಯೋಜನಾಧಿಕಾರಿಯಾಗಿರುವ ಅಡಿವಯ್ಯ ಅವರು ಮಾತನಾಡಿ ಕಳೆದ ಆರೇಳು ವರ್ಷಗಳಿಂದ ನಮ್ಮ ಧರ್ಮಸ್ಥಳ ಯೋಜನೆ ವತಿಯಿಂದ ಶಾಲೆಗಳು ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಸಸಿಗಳ ನಾಟಿಯನ್ನು ಮಾಡಲಾಗ್ತಿದೆ ಅಂತ ತಿಳಿಸಿದರು